ಸರ್ವಾಧಿಕಾರಿ ಧೋರಣೆ ವಿರುದ್ಧ ಶುರುವಾಯಿತಾ ದಂಗಲ್ ಉದ್ಧವ್ ಠಾಕ್ರೆ ದೃಷ್ಟಿಯಲ್ಲಿ ಪರಿವಾರದ ಪರಿಕಲ್ಪನೆ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಎತ್ಬಿಟ್ರೆ ಅವ್ರವ್ರ ವಿರುದ್ಧ ಸುಮ್ಮನೆ ಆರೋಪ ಮಾಡಬಾರ್ದು ಫ್ಯಾಮಿಲಿ ಪಾಲಿಟಿಕ್ಸು ಹಂಗೆ ಮಾಡ್ತಾವ್ರೆ ಹಿಂಗೆ ಮಾಡ್ತಾವ್ರೆ ಅಂತ ಇವರು ಸಿದ್ಧಾಂತಗಳು ಬೇರೆ ಪ್ರತಿಪಕ್ಷಗಳು ಆಯಾ ರಾಜ್ಯದಲ್ಲೇ ಅವ್ರವ್ರ ಕಂಡ್ರಾಗಲ್ಲ ಆಗಲ್ಲ ಅವರೆಲ್ಲ ಲೋಕಸಭಾ ಚುನಾವಣೆಯನ್ನು ಎದುರಿಸೋಕ್ಕಾಗಲ್ಲ ಅವರೆಲ್ಲ ಒಗ್ಗಟ್ಟನ್ನು ಪ್ರದರ್ಶಿಸೋಕ್ಕಾಗಲ್ಲ ಇವೆಲ್ಲ ಸುಳ್ಳು ನಮ್ಮ ವಿಚಾರಗಳು ಬೇರೆ ನಮ್ಮ ಆಚಾರಗಳು ಬೇರೆ ನಮ್ಮ ಸಿದ್ಧಾಂತಗಳು ಬೇರೆ ಆದರೆ ನಮ್ಮ ಎಲ್ಲರ ಉದ್ದೇಶ ಒಂದೇ ಎಸ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಶಿವಸೇನೆಯ ಉದ್ಧವ್ ಠಾಕ್ರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗುಡುಗಿರೋ ಪರಿ ಇದು ಸಿದ್ಧಾಂತಗಳು ಬೇರೆ ಆಚಾರಗಳು ಬೇರೆ ವಿಚಾರಗಳು ಬೇರೆ ಆದರೆ ನಮ್ಮೆಲ್ಲರ ಉದ್ದೇಶ ಒಂದೇ ಒಂದು ಎಲ್ಲ ಆದಮೇಲೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಇರ್ತವೆ ಅವೆಲ್ಲವೂ ಸೇರಿಕೊಂಡರೆ ಉದ್ದೇಶ ಒಂದಾಗಿ ನಾವು ಸಾಕ್ತಾಯಿದ್ದೀವಿ ಹೊಸ ಭಾರತವನ್ನು ಕಟ್ಟಬೇಕು ಶಿವಸೇನೆಗೆ ಇರುವಂಥ ಖ್ಯಾತಿ ಅವರ ತಂದೆ ಬಹಳ ಸಾ ಬಾಳ ಸಾಹೇಬ್ ಠಾಕ್ರೆ ಅವ್ರಿಗೆ ಇದ್ದಂಥ ವರ್ಚಸ್ಸು ಆ ನಂತರದಲ್ಲಿ ಠಾಕ್ರೆ ಫ್ಯಾಮಿಲಿಗೆ ಮಹಾರಾಷ್ಟ್ರದಲ್ಲಿ ಇರುವಂತಹ ಅವ್ರದೇ ಆದ ಘನತೆ ಇವೆಲ್ಲವೂ ಒಟ್ಟಾಗಿ ಯಾಕೆಂದರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಯಾಕಂದರೆ ಶರದ್ ಪವಾರ್ ಎನ್ ಸಿ ಪಿಯ ಶರದ್ ಪವಾರ್ ಕೂಡ ಬೆಂಗಳೂರಿನಲ್ಲಿ ಇದ್ದರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಹೇಳಿದ್ರು ಏನಂದರೆ ಮಾಸ್ಟರ್ ಮೈಂಡೇ ಇಲ್ಲಿ ಕೂತಿದ್ದಾರೆ ಯಾರು ಏನು ಬೇಕಾರು ಮಾಡ್ಕೊಳ್ಳಿ ಅಂತ ಹೀಗಾಗಿ ಇಂಥ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿ ಕೂಟವನ್ನು ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಬಿ ಜೆ ಪಿಯನ್ನು ಉದ್ಧವ್ ಠಾಕ್ರೆ ಟೀಕಿಸಿದ್ದಾರೆ ಸರ್ವಾಧಿಕಾರಿ ತನ ಇನ್ನು ಎಂಡ್ ಆಗಬೇಕು ಭಾರತದಲ್ಲಿ ಇಂಡಿಯಾ ಹೊಸ ಭಾರತದ ಪರಿಕಲ್ಪನೆಯಲ್ಲಿ ಸರ್ವಾಧಿಕಾರಿತನ ದೂರ ಆಗಬೇಕು ಪ್ರಜಾಪ್ರಭುತ್ವದಲ್ಲಿ ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ಪ್ರಜಾಪ್ರಭುತ್ವದ ಸದುದ್ದೇಶದಲ್ಲೇ ನಮ್ಮ ದೇಶ ಸಾಗಬೇಕು ಅಭಿವೃದ್ಧಿ ಆಗಬೇಕು ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಆಗಬೇಕು ಆಯಿತಾ ಶಿಕ್ಷಣ ಆರೋಗ್ಯ ಎಲ್ಲಕ್ಕೆ ಕೂಡ ಆದ್ಯತೆಯನ್ನು ಕೊಡಬೇಕು ದೇಶದ ಜನರ ಮನದಲ್ಲಿ ಭಯವನ್ನು ಮೊದಲು ಓಡಿಸಬೇಕು ನಾವು ನಮ್ಮ ದೇಶದಲ್ಲಿದ್ದೀವಿ ನಾವು ದುಡಿದು ನಾವು ತಿಂತಾ ಇದ್ದೀವಿ ನಾವ್ಯಾಕೆ ಭಯದಲ್ಲಿ ಬದುಕಬೇಕು ಅನ್ನೋ ರೀತಿಯಲ್ಲಿ ಉದ್ಧವ್ ಠಾಕ್ರೆ ಗುಡುಗಿದ್ದಾರೆ ಹೀಗಾಗಿ ದೇಶವೇ ಒಂದು ಕುಟುಂಬ ಭಾರತವೇ ಒಂದು ಪರಿವಾರ ಇದು ಈಗ ಇಂಡಿಯಾ ಒಕ್ಕೂಟದ ಹೊಸ ಪರಿಕಲ್ಪನೆ ಉದ್ಧವ್ ಠಾಕ್ರೆ ಅದನ್ನು ಸ್ಪಷ್ಟವಾಗಿ ಉಣಬಡಿಸಿದ್ದಾರೆ ತಮ್ಮ ಮಾತಲ್ಲಿ ಜೊತೆಯಾಗಿ ತಾವೇ ಆತಿಥ್ಯ ವಹಿಸ್ತೀವಿ ಮುಂದಿನ ಸಭೆಗೆ ಮಹಾರಾಷ್ಟ್ರದಲ್ಲಿ ಅಂದರೆ ಮುಂಬೈನಲ್ಲಿ ಇಂಡಿಯಾ ಒಕ್ಕೂಟದ ಮತ್ತೊಂದು ಸಭೆ ಮಹತ್ವದ ಸಭೆ ಹೀಗಾಗಿ ಇದು ಕೇವಲ ಆರಂಭ ಯಾಕೆಂದರೆ ಇನ್ನೊಂದು ಹನ್ನೊಂದು ಜನರ ಕಮಿಟಿ ಆಗಬೇಕು ಆ ನಂತರದಲ್ಲಿ ಮತ್ತೊಂದು ಮಗದೊಂದು ಸಾಕಷ್ಟು ಸಿದ್ಧತೆಗಳಾಗಬೇಕು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಎದುರಾಗೋದ್ರಿಂದ ಎಸ್ ವೀಕ್ಷಕರೇ ಒಂದು ಕಡೆ ಮಮತಾ ಬ್ಯಾನರ್ಜಿ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಡೆ ರಾಹುಲ್ ಗಾಂಧಿ ಒಂದು ಕಡೆ ಉದ್ಧವ್ ಠಾಕ್ರೆ ಎಲ್ಲರೂ ಕೂಡ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಏನಾಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು